ಇನ್ನು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಜಾತಿವಾರು ಲೆಕ್ಕಾಚಾರ ಕೂಡ ಪ್ರತಿ ಚುನಾವಣೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಬರೋದಾದ್ರೆ ಯಾವ ಜಾತಿ ಸಮುದಾಯದ ಮತಗಳು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಅವರ ವೋಟ್ ಯಾವ ರೀತಿಯಾಗಿ ಟರ್ನ್ ಆಗುತ್ತೆ ಒಂದು ಪಕ್ಷದ ಪರವಾಗಿ, BJP ಗಾಗಿರ್ಬೋದು ಕಾಂಗ್ರೆಸ್ಗಾಗಿರ್ಬೋದು ಅಭ್ಯರ್ಥಿಯ ಫೇವರ್ ಆಗಿದ್ರೆ ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಅಲ್ಪಸಂಖ್ಯಾತರು 225,000 ಇದ್ದಾರೆ, ದಲಿತರು 200,000, ನಾಮಧಾರಿ ಸಮುದಾಯದವರು 160,000 ಮತದಾರರಿದ್ದಾರೆ, ಹಾಗೆಯೇ ಮರಾಠರು 170,000 ಮತದಾರರು ಇದ್ದಾರೆ, ಬ್ರಾಹ್ಮಣರು 170,000, ವೀರಶೈವರು 105,000, ಮೊಗವೀರರು 120,000, ಲಿಂಗಾಯತರು 100,000, ಹಾಲಕ್ಕಿ ಒಕ್ಕಲಿಗ 80,000 ಮತಗಳಿವೆ. ಇಲ್ಲಿ ಬುಡಕಟ್ಟು ಜನಾಂಗದವರ ಮತಗಳನ್ನು ಗಮನಿಸ್ತಾ ಹೋಗೋದಾದರೆ ಸಿದ್ದಿ ಗೌಳಿ ಕುಣಬಿ ಆಗಿರ್ಬೋದು 55,000 ಮತಗಳು ಇವೆ. ಇವರ ಮತಗಳು ಕೂಡ ತುಂಬ ನಿರ್ಣಾಯಕ ಆಗಬಹುದು. ಜಾತಿವಾರು ಲೆಕ್ಕಾಚಾರವನ್ನು ನೋಡ್ತಾ ಇದ್ರಿ, ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ ಇದು. ಪ್ರಮುಖವಾಗಿ ನಾನು ಜನಾರ್ದನ್ ಬಳಿ ಕೇಳ್ತೀನಿ. ಜನಾರ್ದನ್, ಪ್ರತಿ ಚುನಾವಣೆಯಲ್ಲೂ ಕೂಡ ಜಾತಿವಾರು ಲೆಕ್ಕಾಚಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕ್ವಿಕ್ ಆಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಜಾತಿ ಲೆಕ್ಕಾಚಾರದಲ್ಲಿ ಹೋದ್ರೆ ಅನಂತಕುಮಾರ್ ಹೆಗಡೆ ಅವ್ರು ಗೆಲ್ತಾನೆ ಇರಲಿಲ್ಲ. ಅವ್ರಿಗೆ ಎಷ್ಟು ಒಂದು ನೀವು ನಾವು ಇಲ್ಲಿ ನೋಡಿದಾಗೆ 170,000 ಅಬ್ಬಬ್ಬ ಅಂದ್ರೆ 2,00,000, 16-17 ಲಕ್ಷದಲ್ಲಿ ಅವ್ರ ಸಮುದಾಯ ಇರೋದು 1.5-2 ಲಕ್ಷ ಜನ ಅಷ್ಟೇ. ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವ ಅನ್ನೋದು ಯಾವಾಗ ಆವರ್ಸೋಕೆ ಶುರು ಆಯಿತೋ ಆ ನಂತರದಲ್ಲಿ ಜಾತಿನೇ ಇರಲಿಲ್ಲ ಅಲ್ಲಿ. ಹಿಂದುತ್ವ ವರ್ಸಸ್ ಇನ್ನೊಂದು ಅನ್ನೋದು ರೀತಿಯಲ್ಲಿ ಚುನಾವಣೆ ಆಗ್ತಾ ಬಂತು. ಅವರು ಅನಂತಕುಮಾರ್ ಹೆಗಡೆ ಅವರು ಎಷ್ಟೋ ಸಾರಿ ನನಗೆ ಅಲ್ಪಸಂಖ್ಯಾತರ ವೋಟ್ ಅಂದ್ರೆ ಮುಸ್ಲಿಮರು ವೋಟೇ ಬೇಡ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದ. ಆದಾಗ್ಯೂ ಸಹಿತ ಅವರಿಗೆ ಹಿನ್ನಡೆ ಆಗಿರಲಿಲ್ಲ. ಕಾರಣ ಏನಂದ್ರೆ ಅಷ್ಟರ ಮಟ್ಟಿಗೆ ಅವ್ರ ಹಿಂದುತ್ವವನ್ನು ಅವ್ರ ಜನ ನಂಬಿದ್ರು, ಅವ್ರು ಏನೋ ಮಾಡ್ತಾರೆ ಏನೋ ಮಾಡ್ತಾರೆ ಅನ್ನೋದನ್ನ ನಂಬಿದ್ರು. ಆದರೆ ಮೊದಲೆಲ್ಲ ಅಷ್ಟೊಂದು ಪ್ರಚಾರ ಆಗ್ತಿರ್ಲಿಲ್ಲ, ಅವ್ರು ಏನು ಕೆಲಸ ಮಾಡಿದ್ರು ಏನು ಮಾಡಿಲ್ಲ ಅನ್ನೋದು ಜನರಿಗೆ ಅಷ್ಟೊಂದು ರೀಚ್ ಆಗ್ತಾ ಇರಲಿಲ್ಲ. ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಅಲ್ಲಿ ಯಾವ ಕೆಲಸ ಮಾಡಿದ್ರು ಏನು ಅನ್ನೋದು ಗೊತ್ತಿರಲಿಲ್ಲ. ಸಂಸದರು ಅನ್ನೋದ್ರು ಅಂದರೆ ಅವರ ಇಷ್ಟೇ ಬಿಸಿ ಇರ್ತಾರೆ, ನಮ್ಮ ಕೈ ಸಿಗಲ್ಲ ಅನ್ನೋದು ಭಾವನೆಯಲ್ಲೇ ಜನ ಇದ್ರು. ಆದರೆ ಈಗೀಗ ಜನರಿಗೂ ಅರ್ಥ ಆಗ್ತಾ ಇದೆ, ಜನಪ್ರತಿನಿಧಿ ಅಂದಮೇಲೆ ಜನರ ಕೈಗೆ ಸಿಗಬೇಕು, ಅವ್ರು ಮಾಡಬೇಕು, ನಮಗೆ ಈ ಜಿಲ್ಲೆಗೆ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಇದಾಗಬೇಕು. ಹುಬ್ಬಳ್ಳಿ ಅಂಕೋಲ ರೈಲ್ವೆ ಹೋರಾಟ ಶುರುವಾಗಿ ನನಗಾದಷ್ಟು ವಯಸ್ಸಾಯ್ತು, ಅಂದ್ರೆ ಅಷ್ಟು ಕಾಲದಿಂದ ಹೋರಾಟ ನಡೀತಾನೆ, ಹೋರಾಟ ನಡೀತಾ ಇದೆ, ಯೋಜನೆ ಜಾರಿ ಆಗಿಲ್ಲ, ಯೋಜನೆ ಜಾರಿ ಆಗಿಲ್ಲ. ಆದರೆ ಅದಕ್ಕೆ ಹೋರಾಟ ಮಾಡ್ತಾ ಇರೋದ್ರ ಜೊತೆ ಜೊತೆಯಲ್ಲಿ ಜನಪ್ರತಿನಿಧಿ ಆದವರು ಏನು ಮಾಡಿದಾರೆ ಅನ್ನೋದು ಬಹಳ ಮುಖ್ಯ. ಇಂಥ ಸಂದರ್ಭದಲ್ಲಿ ಬರುತ್ತೆ ಮೈಸೂರು ಪ್ರತಾಪ್ ಸಿಂಹ ಎಷ್ಟು ಟ್ರೈನ್ ರೈಲ್ವೆ ಯೋಜನೆ ಏನಾದ್ರೂ ತಗೋಬಂದ್ರು ಅನ್ನೋದು ಬರ್ತದೆ, ಅವ್ರಿಗೆ ಟಿಕೆಟ್ ಕೈ ತಪ್ಪಿರ್ಬೋದು. ಬಟ್ ಅಂತ ಯೋಜನೆ ತಂದಾಗ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಆಗಿಲ್ಲ? ತಾಳ್ಗುಪ್ಪನವರ ಕನೆಕ್ಟ್ ಆಗಬೇಕಿತ್ತು, ಅಂದ್ರೆ ಶಿವಮೊಗ್ಗ ಕನೆಕ್ಟ್ ಆಗಬೇಕಿತ್ತು ಟ್ರೈನು, ಅದು ಕೆಲಸ ಈಗೇನ ಶುರುವಾಗಿದೆ, ಆದ್ರೆ ಯಾವುದೋ ಕಾಲದಲ್ಲಿ ಆಗಬೇಕಾಗಿತ್ತು, ಅದು ಆಗಿಲ್ಲ, ಡಿಲೇ ಆಗ್ತಾ ಇದೆ. ಈ ರೀತಿ ಕೆಲಸಗಳ ಆಗದೆ ಇದ್ದ ಕಾರಣಕ್ಕಾಗಿ ಬೇಜಾರಾಗಿದೆ, ಒಂದಷ್ಟು ಜನರಿಗೆ ಬೇಜಾರಾಗಿದೆ. ಇನ್ನೂ ಕೂಡ ಅವರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ತೀರ್ಮಾನ ಮಾಡೋದಕ್ಕೆ ಕಷ್ಟ ಆಗ್ತಾ ಇರೋದು ಕಾರಣ ಅಂದರೆ, ಒಂದು ಕಡೆಯಲ್ಲಿ ಯಡಿಯೂರಪ್ಪನವ್ರ ಕಡೆಯಿಂದ ಕುಮಾರ ಬಂಗಾರಪ್ಪನವ್ರ ಹೆಸರು ಪ್ರಸ್ತಾಪ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಅವರು ಆ ಒಂದು ಪುಷ್ ಮಾಡ್ತಾ ಇದ್ದಾರೆ ಈಡಿಗ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತೇಳಿ. ಹೈಕಮಾಂಡ್ ಬೇರೆದೇ ಲೆಕ್ಕಾಚಾರ ಮಾಡ್ತಾ ಇದೆ, ನೋ ಇಲ್ಲ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತೇಳಿ, ಸಾಫ್ಟ್ವೇರಿಗೆ ಕೊಡಬೇಕು ಅಂತೇಳಿ. ಅದರ ನಡುವೆಯಲ್ಲಿ ಇನ್ನೂ 4-5 ಜನ ಅವ್ರದೇ ಆದಂಥ ಮಾರ್ಗದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಟಿಕೆಟ್ಗಾಗಿ. ಪುರಾಣಿಕ್ ಸರ್, ಇನ್ನೊಂದು ಕಡೆಯಲ್ಲಿ ಈ ಜಾತಿವಾರು ಲೆಕ್ಕಾಚಾರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ, ಜಾತಿವಾರು ಲೆಕ್ಕಾಚಾರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಆಗಿಲ್ಲ ಅನಂತಕುಮಾರ್ ಹೆಗಡೆ ಅವರ ಗೆಲುವಿನ ವಿಚಾರದಲ್ಲಿ, ಈ ಬಾರಿ ಆಗತ್ತಾ? ಕ್ವಿಕ್ ಆಗಿ ಹೇಳ್ತಾ ಹೋಗೋದಾದ್ರೆ ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಸರ್ ಮ್ಯೂಟ್ ಇದೆ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಏ ಸರ್ ಕಂಟಿನ್ಯೂ ಮಾಡಿ. ಏ ಸರ್ ಮಂಜು ಇನ್ನೊಂದ್ ಕಡೆಯಲ್ಲಿ ಅಲ್ಲ, ಜನಾರ್ದನ್ ಅವರು ಹೇಳಿದ ಹಾಗೆ ಅಲ್ಲಿ ಜಾತಿಯ ಅಂಶ ಗೌಣವಾಗಿದೆ. ಆದ್ರೆ BJP ಅವರು ಏನಾದ್ರೂ ಒಂದು ಈಡಿಗ ಸಮುದಾಯಕ್ಕೆ ಬಹಳ ಬೇರೆ ಎಲ್ಲ ಲೆಕ್ಕಾಚಾರಗಳು, ಪಕ್ಕದ ಶಿವಮೊಗ್ಗ ಕ್ಷೇತ್ರಕ್ಕೆ ಅದು ಅನುಕೂಲ ಆಗುತ್ತೆ ಅಥವಾ ಬೇರೆ ಕಡೆ ಈಡಿಗರು ಬಹಳ ಒಂದು BJP ಪರ ಇರ್ತಾರೆ ಅಂತಕ್ಕಂಥದ್ದು ನೋಡಿದ್ರೆ, ಬಹುಶಃ ಕುಮಾರ್ ಮಂಗಪ್ಪನ ಅವ್ರನ್ನ ಆಶ್ಚರ್ಯಕರವಾದ ಒಂದು ರೀತಿಯಲ್ಲಿ ಅವ್ರ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ್ರು ಮಾಡ್ಬೋದು. ಬೇರೆ ಈಡಿಗ ವ್ಯಕ್ತಿ ಅಲ್ಲಿ ಯಾರು ಅಂತ ಪ್ರಬಲವಾದ ಅಥವಾ ಒಂದು ರೀತಿ ಪಾಪ್ಯುಲರ್ ಇಮೇಜ್ ಇರ್ತಕ್ಕಂಥವ್ರು ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ
ಅಲ್ಲಿ ಗೀತಾ ಶಿವರಾಜ್ಕುಮಾರ್ ಇರೋದ್ರಿಂದ ಇಲ್ಲಿ ಇವ್ರನ್ನ ನಿಲ್ಸಿದ್ರೆ ಬಹುಶಃ ಏನಾದ್ರೂ ಅಡ್ವಾಂಟೇಜ್, ಬಹುಶಃ ಬಿಜೆಪಿ ಅವ್ರಿಗೆ ಸ್ಟ್ರಾಟಜಿ ಮಾಡೋದ್ರಲ್ಲಿ ಅವ್ರು ನಂಬರ್ ಒನ್. ಸಮಟೈಮ್ಸ್ ಅವ್ರ ಸ್ಟ್ರಾಟಜಿಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಬಹುಶಃ ನಾಲ್ಕೈದು ಜನ ಮೋದಿ ಅವರು ಮತ್ತು ಅಮಿತ್ ಶಾ ನಡ್ಡಾ ಇವ್ರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ, ಆ ಮಟ್ಟದಲ್ಲಿ ಅವ್ರಿಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಬಟ್ ಇದು ಜಾತಿಯ ದೃಷ್ಟಿಯಿಂದ ಅಲ್ಲಿ ಕ್ಯಾಂಡಿಡೇಟ್ ಹಾಕುವ ಬದಲು ಹಿಂದುಳಿದ ಮತ್ತು ಯಾವ ಒಂದು ಅಭಿವೃದ್ಧಿಯನ್ನ ಸಾಧಿಸಬೇಕಾದಂತ ವ್ಯಕ್ತಿತ್ವವನ್ನ ಉಳ್ಳಂತ ಹೊಸ ನಾಯಕನಿಗೆ ಅಥವಾ ಹೊಸ ಯುವ ನಾಯಕನಿಗೆ ಕೊಟ್ರೆ ಬಹುಶಃ ಇಲ್ಲಿ ಅಡ್ವಾಂಟೇಜ್ ಆಗುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ಏನು ಅಪಾದನೆ ಇರೋದಿಲ್ಲ. ಆದ್ರೆ ಅನಂತಕುಮಾರ್ ಹೆಗಡೆ ಅವರು ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡಬೇಕು. ಅವ್ರ ಬೆಂಬಲ ಕೊಡದೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ. ಆದ್ರೆ ಅವ್ರಿಗೆ ಗೊತ್ತಿದೆ ಪಕ್ಷದ ಗೆಲುವು, ಮೋದಿ ಅವರ ಗೆಲುವು, 400 ಹಂತದ ಗೆಲುವು ಕರ್ನಾಟಕದಲ್ಲಿ ಕಳ್ಕೊಳ್ಬಾರ. ಬಟ್ ನನ್ನ ಪ್ರಕಾರ ಇಟ್ ಇಸ್ ಅ ಶೂರ್ ಸೀಟ್. ಯಾವ್ದು 22-23 ಸೀಟ್ ಏನ್ ಬಿಜೆಪಿ ಗೆಲ್ಬೇಕು ಅಂತಿದ್ದಾರೆ. ಈಗಲೂ ಸಹ ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಇಲ್ಲ. ಆದ್ರೆ ಈ ಚರ್ಚೆಯಲ್ಲಿ ಬರೋದು ಸೋಷಿಯಲ್ ಮೀಡಿಯಾ ಮತ್ತೆ ಮಾಧ್ಯಮಗಳಲ್ಲಿ ನಾವು ಬಂದಿರೋ ಪ್ರಕಾರ ಲೋಕಸಭೆಯಲ್ಲಿ ಅವರು 60% ಅಟೆಂಡೆನ್ಸ್ ಇದೆ. ಬಟ್ ಅವರು ಹೆಚ್ಚು ಭಾಗವಹಿಸಿಲ್ಲ ಚರ್ಚೆನಲ್ಲಿ, ಹೆಚ್ಚು ಪ್ರಶ್ನೆಗಳನ್ನು ಕೇಳಿಲ್ಲ. ಆಮೇಲೆ ಸಂಸದರ ಅಭಿವೃದ್ಧಿ ನಿಧಿಯಿಂದ ಎಷ್ಟರ ಮಟ್ಟಿಗೆ ಗಮನಾರ್ಹವಾಗಿ ಇವರು ಹಾಕಿ ಇವರು ಕಾರ್ಯಕ್ರಮಗಳನ್ನ ಅಲ್ಲಲ್ಲಿ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿ ಮಾಡಿದ್ದಾರೆ ಅಂತಕ್ಕಂತ ಪ್ರಚಾರವೂ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರೇ ಪಕ್ಷಕ್ಕೆ ಒಂದು ರೀತಿ ನಿಷ್ಠೆಯಾಗಿ ಹೊಸ ಹಾಕಿದ್ರು ಸಹ ಬಿಜೆಪಿ ಗೆಲ್ಲುವ ಹೆಚ್ಚಿನ ಅವಕಾಶಗಳಿದೆ. ಜಾತಿ ಸಮೀಕರಣ ಅಲ್ಲಿ ಆಗುವುದಿಲ್ಲ. ಆದ್ರೆ ಅಭಿವೃದ್ಧಿ ಪರವಾದ ಮತ್ತು ಹಿಂದುಳಿದ ವರ್ಗಗಳನ್ನು ಗುರುತಿಸತಕ್ಕಂತ ಬಿಜೆಪಿಯ ಒಂದು ಏನು ಗೊತ್ತಿದೆ, ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಬುಡಕಟ್ಟಿದವರನ್ನು ರಾಷ್ಟ್ರಪತಿ ಮಾಡಿದ್ರು. ಈ ರೀತಿಯಲ್ಲಿ ಅಬ್ದುಲ್ ಕಲಾಂ ರವರನ್ನ ಅಧ್ಯಕ್ಷರು ಮಾಡಿದ್ರು. ಈ ಒಂದು ಚಮತ್ಕಾರ ಅಥವಾ ಒಂದು ರೀತಿಯಲ್ಲಿ ಚತುರತೆಯನ್ನ ಬಿಜೆಪಿ ತೋರಿಸ್ತಕ್ಕಂತಹದ್ರಲ್ಲಿ ನರಸಿಂಹ ಅವರು ಅದ್ರ ಸಿದ್ಧಹಸ್ತರು. ಅಂತಹ ಒಂದು ಸನ್ನಿವೇಶದಲ್ಲಿ ಈ ಒಂದು ಸೀಟನ್ನ ಮತ್ತು ಹೆಚ್ಚಿನ ಅಭ್ಯರ್ಥಿಯನ್ನ ಇಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಹೊಸ ಅಭ್ಯರ್ಥಿಯನ್ನ ಹುಡುಕುವ ಜೊತೆಗೆ ಅನಂತಕುಮಾರ್ ಹೆಗಡೆ ಅವರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಯಾವುದೇ ರೀತಿಯ ಭಿನ್ನಮತ ಬರದ ರೀತಿ ಇದುವರೆಗೂ ಭಿನ್ನಮತ ಇಲ್ಲ. ಆದ್ರೆ ಕಾಂಗ್ರೆಸ್ನವರಿಗೆ ಅಲ್ಲಿ ಪ್ರಶ್ನೆ ಅಂದ್ರೆ ಅಂಜಲಿ ನಿಂಬಾಳ್ಕರ್ ಅವರು ಆಗ್ಲೇ ಪಾಪ್ಯುಲರ್ ಇದ್ದಾರೆ, ಆದ್ರೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಮಂಜು ಇನ್ನೊಂದ್ ಕಡೆಯಲ್ಲಿ ನೋಡ್ತಾ ಹೋಗುದಾದ್ರೆ ಜಾತಿವಾರು ಲೆಕ್ಕಾಚಾರ ಈ ಬಾರಿ ಇಂಪಾರ್ಟೆಂಟ್ ಆಗುತ್ತಾ ಲೋಕಸಭಾ ಕ್ಷೇತ್ರದಲ್ಲಿ ಕ್ವಿಕ್ ಆಗಿ ರಿಯಾಕ್ಟ್ ಮಾಡುದಾದ್ರೆ? ನಿಜ, ಇಲ್ಲಿ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಅಂದ್ರೆ ಜಾತಿ ಲೆಕ್ಕಾಚಾರ ಅಂದ್ರೆ ಶಿವಮೊಗ್ಗದಲ್ಲಿ ಏನಾಗಿದೆ, ರಾಘವೇಂದ್ರ ಅವ್ರು ಗೆಲ್ಲಲೇಬೇಕು ಅಂತೇಳಿ ಯಡಿಯೂರಪ್ಪನವ್ರು ಏನ್ ತೀರ್ಮಾನ ಮಾಡಿದ್ರು, ಅದ್ರಲ್ಲೂ ಕೂಡ ಈಶ್ವರಪ್ಪರ ಅವರು ಮುಳ್ಳಾ ಕಾಡ್ತಾ ಇದ್ರು. ಹಾಗಾಗಿ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಈಡಿಗರಿಗೆ ಒಂದು ಟಿಕೆಟ್ ಅನ್ನ ಕೊಟ್ಟು ಎರಡು ಒಂದು ಪಕ್ಷದಲ್ಲೂ ಕೂಡ ಒಂದು ಬಿಜೆಪಿ ಗೆಲ್ಸುವಂತ ಒಂದು ಪ್ಲಾನ್ ಅನ್ನು ಕೂಡ ಇವತ್ತು ನಡೀತಾ ಇದೆ. ಆದ್ರೆ ಒಂದು ಅವ್ರಿಗೆ ಮುಳು ಆಗ್ತಾ ಇದೆ ಅಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರಿಗೆ ಈಗಾಗಲೇ ಈಡಿಗ ಸಮುದಾಯದಿಂದ ಒಂದು ಟಿಕೆಟ್ ಅನ್ನ ನೀಡಿರೋದ್ರಿಂದ, ಅದು ಬಿಲ್ ಅವರಾಗಿ ಅವ್ರ ಟಿಕೆಟ್ ಅನ್ನ ನೀಡಿರೋದ್ರಿಂದ ಇಲ್ಲೂ ಕೂಡ ಇಲ್ಲಿ ಕೊಡಬಹುದು ಹೇಳೋದು ಕೂಡ ಅವ್ರ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಒಂದ್ ವೇಳೆ ಕೋಟಾ ಶ್ರೀನಿವಾಸ ಪೂಜಾರಿ ಜಾಗದಲ್ಲಿ ಬೇರೆಯವರಿಗೆ ಅವ್ರ ಟಿಕೆಟ್ ಅನ್ನ ನೀಡಿದ ಪಕ್ಷದಲ್ಲಿ ಸುಲಭವಾಗಿ ಅವ್ರು ಇಲ್ಲಿ ಈಡಿಗರು ಕೂಡ ಒಂದು ಕೊಡುವಂತ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಅಲ್ಲಿ ಒಂದು ಈಡಿಗರು ಕೊಡ್ಬೋದು ಅಥವಾ ಬೇರೆ ಕಾಸ್ಟ್ ಅವ್ರು ಕೊಡ್ಬೋದು ಹೇಳೋದು ಕೂಡ ಒಂದು ಚರ್ಚೆಗಳು ಬಿಜೆಪಿ ವಲಯದಲ್ಲಿ ಈಗಾಗಲೇ ಚರ್ಚೆಗಳು ನಡೀತಿದೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಏನು ಅನಂತಕುಮಾರ್ ಹೆಗಡೆ ಅವರಿಗೆ ಒಂದು ಮತ್ತೆ ಏನು ಮಣೆ ಹಾಕಿದ ಪಕ್ಷದಲ್ಲಿ ಇಲ್ಲಿ ಸುಲಭವಾಗಿ ಒಂದು ಪಕ್ಷ ಒಂದು ಗೆಲ್ಲುವಂತ ಸಾಧ್ಯತೆ. ಯಾಕಂದ್ರೆ ಕಳೆದ ಬಾರಿ ಕೂಡ ಲೋಕಸಭಾ ಚುನಾವಣೆ ಅನಂತಕುಮಾರ್ ಅವರಿಗೆ ಇನ್ನಷ್ಟು ಕೂಡ ವಿರೋಧ ವ್ಯಕ್ತವಾಯಿತು, ಆದ್ರೂ ಕೂಡ ಅವ್ರು ಗೆದ್ದು ಬಂದಿದ್ರು. ಆದ್ರೆ ಈ ಸ್ವಲ್ಪ ವಿರೋಧಗಳಾಗಿದೆ, ಅದೆಲ್ಲವೂ ಕೂಡ ಶಮನ ಮಾಡುವಂತ ಶಕ್ತಿ ಬಿಜೆಪಿಗಿದೆ, ಹಾಗೆ ಬಿಜೆಪಿ ನಾಯಕರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.